ಹತ್ತವಳಿ ಟಿಫನ್ ಅಲ್ಲಿ ಫ್ಯಾಕ್ಟರಿ ವರ್ಕರ್ಸ್ ಗಲಾಟೆಗೆ ಹತ್ತಿಕೊಂಡು ಉರಿತಾ ಇದೆ ನಾನು ಟಿಫನ್ ಬಾಕ್ಸ್ ತಗೊಂಡೋಗಿ ಅಲ್ಲಿ ತಿಂತ ಕೂತಿರಲ್ಲ ನಾನ್ಸೆನ್ಸ್ ಅಲ್ಲ ರೀ ಇಲ್ಲಿ ತಿಂಡಿನೂ ಮಾಡಲ್ಲ ತಗೊಂಡು ಹೋಗಲ್ಲ ಅಂದ್ರೆ ಹೇಗೆ ಹಾಸಿನಿ ಪಿತ್ತ ನೆತ್ತಿಗೇರಿಸ್ಬೇಡ ಇವತ್ತಲ್ಲದ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ಸುಮ್ಮನೆ ಹೊರಟೋಗು अय्यो हे या नोड़ता इवत अण्डन टिफन बॉक्स नाने तक हूँ हूँ अगे इवत नान अण्डन जो फैक्ट्री होता ऐन हूँ कण्ण इबर जोतले हम आराम तक बरण सरी 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 हा नि अण्डू हेल्प ओके ऋषि सुम्न हुडाट आडबेड एंत दोड प्रॉब्लम अंत गोत्ता निनगे नीन अल्लिगे बंदु आ कमलीपर मातादि नम्म मने मर्यादे तेगेदिद्रे नीन अल्लिगे बरोदे बेड कोडिल बॉक्स नानु ओब्बने होग्तीनि ए अण्ण डोंट वरी ना निन्न पालिन टिफन नानु तिन्कोंबिडल्ल हां ऋषि याक अण्ण हठ माड्तीया बा होगण सरि हागिद्रे नीनु अवळ पर मातादल्ल अंत ननगे मातु कोडु ನಿಜವಾಗ್ಲೂ ಮಾತಾಡಲ್ಲ ಯಾಕಂದ್ರೆ ಇವತ್ತು ಮಾತಾಡೋದಿಲ್ಲ ಕಮಲಿ ಅವರೇನೆ ವಾಟ್ ಏ ಅಣ್ಣ ಟೈಮ್ ಆಯ್ತು ನನ್ನ ಕೈ ಬೇರೆ ರೇಟ್ ಆಗಿದೆ ಜಾಸ್ತಿ ಇಳಿಯಕ್ಕೆ ಆಗಲ್ಲ ಋಷಿ ಋಷಿ ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿಗೆ ಬರೋ ಉದ್ದೇಶ ಅನ್ನಪೂರ್ಣಮ್ಮ ಅವರೇ ಒಂದು ನಿಮಿಷ ದಯವಿಟ್ಟು ನೀವು ಮಾತಾಡಬೇಡಿ ನಿಮಗೆ ಗೊತ್ತು ನೀವು ಅಂದ್ರೆ ನಮಗೆ ಎಷ್ಟು ಗೌರವ ಅಂತ ನೀವು ಮಾತಾಡಿ ಒಪ್ಸಕ್ ನೋಡಿದ್ರೆ ನಾವು ಇಲ್ಲ ಅನ್ನಕಾಗಲ್ಲ ಖಂಡಿತ ಒಪ್ಪಿಕೊಳ್ಳಬೇಕಾಗುತ್ತೆ ಆಗ ನಾವು ಸುಖವಾಗಿರಕಾಗಲ್ಲ ನೀವು ನೆಮ್ಮದಿಯಾಗಿರಕಾಗಲ್ಲ ದಯವಿಟ್ಟು ನಮ್ಮನ್ನ ಧರ್ಮ ಸಂಕಟಕ್ಕೆ ಸಿಗಾಕ್ಸಬೇಡಿ ಅಮ್ಮ ಸಾರೇ ಮಾತಾಡ್ಲಿ ಓಕೆ ಅಜ್ಜಿ ನಿಮ್ಮೆಲ್ಲರ ಜೊತೆ ನನ್ನ ಹಿರಿ ಮೊಮ್ಮಗಳು ಕಮಲಿ ಮಹಾಜನ್ ಮಾತಾಡ್ತಾಳೆ ಹಾಸಿನಿ ಇಲ್ವಾ ಅವರೇನೋ ಬೇರೆ ಕೆಲಸ ಮಾಡ್ತಿದ್ದಾರೆ ಸರ್ ಏನು ರೆಡಿ ಆಗಿದ್ದೀಯಾ ಇಲ್ಲ ಹೊರಗೆ ಹೋಗ್ತಿದ್ದೀಯಾ ಆ ಕಮಲಿ ಮಾಡಿರೋ ಕರ್ಮಕಾಂಡನ ಚಂದ್ರು ಹೇಗ್ ನಿಭಾಯಿಸ್ತಾರೆ ಅಂತ ನೋಡೋಕೆ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ಹೀಗೆ ಆಗೋದು ತಾರ ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಕಮಲಿ ಮುಂದೊಂದು ದಿನ ಈ ಮನೆ ಸೊಸೆ ಆಗೋಳು ಅವಳ ಬಗ್ಗೆ ನೀನೇ ಗೌರವ ಕೊಡಲಿಲ್ಲ ಅಂದ್ರೆ ಹೇಗೆ ರಮೇಶ್ ನೀವು ಹೇಗ್ ಮಾತಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ ಪದೇ ಪದೇ ಈ ಮನೆ ಸೊಸೆ ಆಗೋಣ ಅಂತ ಹೇಳಬೇಡಿ ಅದು ನಡೆಯೋ ಕಾರ್ಯ ಅಲ್ಲ ಯಾಕ ನಡೆಯಲ್ಲ ಲೇಸನ್ ತಾರ ನಾನು ಇಲ್ಲಿ ತನಕ ಈ ವಿಷಯದಲ್ಲಿ ನಿನ್ನತ್ರ ತಾಳ್ಮೆಯಿಂದನೇ ನಡ್ಕೊಂಡು ಬಂದಿದ್ದೀನಿ ನೀನು ಮಾಡ್ತಿರೋದು ಸ್ವಲ್ಪ ಸರಿ ಇಲ್ಲ
ಅಮ್ಮಮ್ಮ ಏನ್ ಮಾತಾಡ್ತಾಳೆ ಇವಳು? ಬೇಬಿ ಈ ಹಳ್ಳಿ ಗುಗ್ಗು ಏನು ಪ್ರೆಸೆಂಟೇಷನ್ ಕೊಡ್ತಾಳೆ? ಮೊನ್ನೆ ಏನೋ ಮಾತು ಕೊಟ್ಟು ಮೈ ಮೇಲೆ ಮಣ್ಣೆಳ್ಕೊಂಡ್ಲಲ್ಲ, ಹಾಗೆ ಇವತ್ತು ಏನೋ ಎಡವಟ್ ಮಾಡ್ಕೋತಾಳೆ ನೋಡ್ತಾ ಇರು. ವೇಟ್ ಬೇಬಿ. ನೋಡು ನೋಡು, ಶುರು ಮಾಡೋದಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ಎಸ್, ಇವಳಿಂದ ಏನು ದಬ್ಬ ಹಾಕೋಕ್ಕಾಗಲ್ಲ. ನೋಡ್ತಾ ಇರು ಬೇಬಿ. ಮಾತಾಡ್ತೀನಿ ಅಂತ ಬಂದು ಹೀಗೆ ನಿಂತ್ಕೊಂಡ್ರೆ ಹೇಗಮ್ಮ? ಮಾತಾಡಿ. ನಿನ್ನೆ ಬಂದು ಎಲ್ಲ ಸರಿ ಹೋಗತ್ತೆ ಅಂತ ಮಾತಾಡಿದ್ರಿ, ಈಗ ಮೌನವಾಗಿದ್ರೆ ಏನರ್ಥ? ಮಹಾಜನ್ ಕುಟುಂಬದ ಹೆಸರಿಟ್ಕೊಂಡವರೆಲ್ಲ ಅನ್ನಪೂರ್ಣಮ್ಮ ಆಗಕ್ ಸಾಧ್ಯ ಇಲ್ಲ. ಚಂದ್ರು ಸರ ಮಾತಾಡಲಿ, ನೀನು ಸುಮ್ಮನಿರಮ್ಮ. ಅಯ್ಯೋ ಮಾಮ್, ಕೈಯಲ್ಲಿ ಟೊಮ್ಯಾಟೊ ಇರಬೇಕಿತ್ತು, ಎಷ್ಟು ಮಜಾ ತಗೋಬೋದಿತ್ತು. ಊರ್ಮಿ, ಈಗಲೂ ಏನು ಮಜಕ್ಕೆ ಕಮ್ಮಿ ಇಲ್ಲ, ಡೋಂಟ್ ವರಿ. ಕಮಲಿ ಅವರೇ, ಏನಾಯ್ತು, ಯಾಕೆ ಯೋಚನೆ ಮಾಡ್ತೀರಾ? ಮಾತಾಡಿ ಕಮಲಿ ಅವರೇ, ನಾನಿದ್ದೀನಿ ನಿಮ್ಮ ಜೊತೆ. ನೀವೇನೇ ನಿರ್ಧಾರ ತಗೊಂಡಿದ್ರು ಅದು ಖಂಡಿತ ಎಲ್ರ ಮನಸ್ಸಿಗೂ ಸಮಾಧಾನ ಕೊಡುವಂತ ನಿರ್ಧಾರನೇ ಆಗಿರುತ್ತೆ. ಮಾತಾಡಿ ಕಮಲಿ ಅವರೇ, ನಾನಿದ್ದೀನಿ ನಿಮ್ಮ ಜೊತೆ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಳ್ತಿರೋದು ನಂಗೆ ಅರ್ಥ ಆಯ್ತೈತೆ. ನೆನ್ನೆ ಏನೋ ಹೇಳ್ಬಿಟ್ಟು ಹೊಂಟೋದ್ಲು, ಇವಳ ಕೈಲಿ ಏನು ಮಾಡೋಕ್ಕಾಯ್ತೈತೆ ಅಂತ ಯೋಚನೆ ನಿಮ್ಮೆಲ್ಲರೂ ತಲೆಯಾಗೂ ಬರ್ಬೋದು. ಆದರೆ ನಾನು ಈಗಲೂ ಹೇಳ್ತೀನಿ, ನನ್ನ ವಯಸ್ಸಿಗೆ ನನ್ನ ಅನುಭವಕ್ಕೆ ಈ ನಿರ್ಧಾರ ತಗೊಳ್ಳೋದು ಸರಿನಾ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನನ್ನ ಅಜ್ಜಿ ಶ್ರೀಮತಿ ಅನ್ನಪೂರ್ಣ ಮಹಾಜನ್ ಅವರ ಆಶೀರ್ವಾದದಿಂದ ಈ ನಿರ್ಧಾರನ ನಾನು ನಿಮ್ಮ ಮುಂದೆ ಇಡ್ತೀನಿ. ಹೌದು, ನಾನು ನಿಮ್ಗಳಿಗೆ ನಿನ್ನೆ ಕೊಟ್ಟಂತ ಮಾತನ್ನ ಉಳ್ಸ್ಕಂತೀನಿ. ಹಿಂದೆ ಒಂದ್ಸರಿ ಋಷಿ ಬಂದು ಅವನ ಪ್ರೀತಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದ. ಆಗ ನಾನು ಅಮ್ಮನ ಮನಸ್ಸು ನೋಯಿಸ್ಬೇಡಕೋಣ, ಅವಳು ನಿರ್ಧಾರಕ್ಕೆ ಗೌರವ ಕೊಡು ಅಂತ ಬುದ್ಧಿ ಹೇಳಿದ್ದೆ, ಸಮಾಧಾನ ಮಾಡಿದ್ದೆ. ಈಗ ನನಗೆ ಅರ್ಥ ಆಗ್ತಿದೆ ತಾರ, ನೀನು ತಗೊಳ್ಳೋದು ನಿರ್ಧಾರ ಅಲ್ಲ, ಅದು ನಿನ್ನ ಕೆಟ್ಟ ಹಠ ಅಂತ. ಅಪ್ಪ ನೋರಸ್ನ, ನಿಮ್ಮಮ್ಮ ಕಾರಣ ಇಲ್ಲದೆ ಕಮಲಿ ಬಗ್ಗೆ ಹೀಗೆಲ್ಲ ಮಾತಾಡೋದನ್ನ ನಾನು ಸಹಿಸ್ಕೊಳಕ್ಕಾಗಲ್ಲ. ಅದೇ ನಮ್ಮನೆ ಹುಡುಗಿ ಆಗಿದ್ರೆ ಹೀಗೆ ಮಾಡ್ತಿದ್ವಾ? ನಮ್ಮನೆ ಹುಡುಗಿರು ಈ ತರ ಮಾಡಲ್ಲ ರಮೇಶ್. ನೋಡ್ತಾರ, ನನಗೆ ನೀನು ಫ್ಯಾಕ್ಟ್ರಿ ಹತ್ರ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಇದು ಮೇಲ್ನೋಟಕ್ಕೆ ಫ್ಯಾಕ್ಟ್ರಿ ಡಿಸ್ಪ್ಯೂಟ್ ಅಂತ ಅನ್ನಿಸ್ತಾ ಇದ್ರು, ನಿನ್ನ ಒಳ ಮನ್ಸು ಮಾತ್ರ ಕಮಲಿ ವಿರುದ್ಧ ಮಾತಾಡೋದಕ್ಕೆ ಒಂದು ನೆಪ ಹುಡುಕ್ತಾ ಇದೆ ಅಷ್ಟೇ. ಮೊದಲು ಆ ಕಮಲಿ ಒಳ್ಳೆಯವಳು ಅನ್ನೋದನ್ನ ನಿಮ್ಮ ತಲೆಯಿಂದ ಕಿತ್ತು ಬಿಸಾಕಿ ಸ್ವಲ್ಪ ಕಣ್ತೆರೆದು ನೋಡಿ ನಿಜ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಅದೇ ಮಾತನ್ನ ನಾನು ನಿನಗೆ ಹೇಳಬೇಕು ತಾರ, ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ನಾಟ್ ರೈಟ್. ನೀನೀಗ ಅಲ್ಲಿಗೆ ಹೋಗಿ ಕಮಲಿ ಮಾಡಿ ತಪ್ಪು ಅಂತ ಆಡ್ಕೋತೀಯ, ಹೌದ್ ತಾನೆ?
ಅದಕ್ಕೆ ತಾನೇ ನೀನು ಹೋಗ್ತಿರೋದು ರಮೇಶ್. ತಾರಾ, ನಾನು ಮಾತಾಡ್ತಾ ಇದ್ದೀನಿ ತಾನೆ. ರಿಷಿ ಕಮಲಿನ ಪ್ರೀತಿಸ್ತಿರೋದೇ ನಿನ್ನ ಪ್ರಕಾರ ತಪ್ಪು ಅನ್ನೋದಾದ್ರೆ ನಾನು ನಿನ್ನ ವಿರುದ್ಧ ನಿಂತು ರಿಷಿ ಪ್ರೀತಿನ ಗೆಲ್ಸೋದಕ್ಕೂ ರೆಡಿ. ಇಷ್ಟು ವರ್ಷ ಆದ್ರೂ ಒಂದಿನ, ಒಂದೇ ಒಂದಿನಾನು ರಮೇಶ್ ನನ್ನ ಮೇಲೆ ಕೂಗಾಡಿರ್ಲಿಲ್ಲ. ಆ ನಿಯತ್ತಿಲ್ದಿರೋಳ್ಗೋಸ್ಕರ ನನ್ನನ್ನೇ ಎದುರು ಹಾಕುತ್ತೀನಿ ಅಂತಿದ್ದಾರೆ. ನಮ್ಮ ಅನ್ನಪೂರ್ಣ ಮಹಾಜನ್ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಅಂತ ಯಾವೊಬ್ಬ ಕಾರ್ಮಿಕನಿಗೂ ಅನ್ಯಾಯ ಆಗಕ್ಕಿಲ್ಲ. ಮಾಮ್, ಇದೇ ಸರಿಯಾದ ಟೈಮು. ನೀವು ನನಗೆ ಗೊತ್ತು, ಸುಮ್ಮನಿರು. ಏನ್ ಮಾತಾಡ್ಸ್ಕೊತಾ ಇದೀಯ ನೀನು? ಏನ್ ತಲೆಗೆಲೆ ಕೆಟ್ಟಿದ್ಯಾ ನಿನ್ಗೆ? ಹಾ, ಅಲ್ಲ ಅನ್ನಪೂರ್ಣ, ನೀನು ಸುಮ್ನೆ ನಿಂತಿದ್ಯಲ್ಲ. ಚಂದ್ರು ಬಂದು ಎಲ್ಲರೆದ್ರಿಗೂ ಈ ಕೋರಿಕೆಗಳನ್ನ ನಾವು ಈಡೇರ್ಸೋದಕ್ಕೆ ಆಗಲ್ಲ ಅಂತ ಹೇಳ್ಬೇಕು ಅಂತ ತಾರಾ ನಿನ್ನೆ ಹೇಳಾಗಿತ್ತಲ್ವಾ? ಅಂತ ನಿರ್ಧಾರ ತಗೊಂಡ ಮೇಲೂ ಅದನ್ನ ಬದ್ಲಾಯಿಸಿ ಮಾತಾಡೋದಕ್ಕೆ ಇವ್ರು ಯಾರು ಅನ್ನಪೂರ್ಣ? ನನ್ನ ಹಿರಿ ಮೊಮ್ಮಗಳು. ನನ್ನ ಹಿರಿ ಮೊಮ್ಮಗಳು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಮಾತಾಡ್ಲಿ. ಅವಳಿಗೆ ಏನ್ ಮಾತಾಡ್ಬೇಕು ಅಂತ ಚೆನ್ನಾಗೇ ಗೊತ್ತಿದೆ. ಕಮಲಿ, ಮಾತಾಡಮ್ಮ. ನಾನು ಹೇಳ್ತಿರೋದು ದಿಟ್ಟನೆಯ, ನಿಮ್ಗಳಿಗೆ ಸಿಗ್ಬೇಕಾಗಿರೋ ಹಣ ಸಿಕ್ಕೇ ಸಿಗ್ತೈತೆ. ಆದ್ರೆ ಅದು ನೀವು ಕೇಳಿದ ರೀತಿಲಲ್ಲ. ಅಯ್ಯೋ, ಗಾಬರಿ ಬೀಳ್ಬೇಡಿ. ಇದೇನಪ್ಪ, ಮೆಲ್ಗೆ ಬೇರೆ ಏನೋ ಹೇಳ್ತಾಳಲ್ಲ ಅಂತ ನನ್ನ ತೆಪ್ಪಾಗಿ ತಿಳ್ಕೊಂಬೇಡಿ. ನಿಮ್ಮೆಲ್ರಿಗೂ ಅರ್ಥ ಆಗಂಗೆ ಹೇಳ್ತೀನಿ. ನೀವೆಲ್ಲ ಕೇಳ್ತಿರೋದು ಸಂಬಳನ ಜಾಸ್ತಿ ಮಾಡಿ ಅಂತ ಅಲ್ಲೂರ ಅಲ್ವಾ? ಆದ್ರೆ ನಾನು ಹೇಳ್ತಿರೋ ಅಣ್ಣ ನಿಮ್ಗೆ ಸಂಬಳ ಜೊತೆಗೆ ಬರಕಿಲ್ಲ. ಇದೇನಮ್ಮ, ಸಂಬಳ ಜೊತೆ ಬರ್ದಿರೋ ಕಾಸು ಇಟ್ಕೊಂಡು ಏನ್ ಮಾಡೋಣ? ಅವಸರ ಬೀಳ್ಬೇಡಿ ಅಣ್ಣ. ನಿಮ್ಗೆ ಸಂಬಳ ಜೊತೆಗೆ ಬರೋ ಹಣ ವರ್ಷದ ಕೊನೆಯಲ್ಲಿ ಒಟ್ಟಿಗೆ ಸಿಗ್ತೈತೆ, ಅದಕ್ಕೆ ಇನ್ಸೆಂಟಿವ್ ಅಂತ ಕರಿತೀವಿ. ಅಂದ್ರೆ ನಿಮ್ಮಲ್ಲಿ 7 ಜನ ಚೀಟಿ ಕಟ್ತೀರಾ? ಯೋಳಿ ಕೈ ಎತ್ತಿ. ಹಾ, ಈಟೋನ್ ಜನ ಇದ್ದೀರಾ ಅಲ್ವಾ? ನೀವೇ ಯೋಳಿ, ಮುಖ್ಯವಾಗಿ ಚೀಟಿ ಹಾಕೋ ಕಾರಣ ಏನು? ನಮ್ಗೆ ಬೇಕಾದಾಗ ಕಷ್ಟ ಕಾಲದಲ್ಲಿ ದೊಡ್ಡ ಮೊತ್ತ ಕೈಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ? ಹಂಗೆಯ ಇನ್ಸೆಂಟಿವ್ ಅಂದ್ರೆ. ಈಗ ನೀವು ಒಂದ್ಕಿತ ಚೀಟಿ ಕೂಗಿ ಕಾಸು ತಕೊಂಡ್ಮ್ಯಾಕೆ ಅದ್ರ ಅವಧಿ ಮುಗಿಯೋ ತನಕ ಪ್ರತಿ ತಿಂಗಳು ಕಾಸು ಕಟ್ತಾ ಹೋಗ್ಬೇಕು.
ಕಷ್ಟಕಾಲದಾಗ ಉಪಯೋಗಕ್ಕೆ ಬಂದಿದ್ದ ಹಣಕ್ಕಿಂತ ಕ್ವಸಿ ಹೆಚ್ಚಿಗೆನೆ ಕಟ್ಟಬೇಕಾಯ್ತೈತೆ ಅಲ್ಲೂರ. ಆದರೆ ಇಲ್ಲಿ ಹಂಗಲ್ಲ, ಒಂದು ದೊಡ್ಡ ಮೊತ್ತನೂ ಕೈಗೆ ಸಿಗ್ತೈತೆ, ಮತ್ತೆ ತಿಂಗಳು ತಿಂಗಳು ನೀವು ಯಾವ ಹಣನೂ ಕಟ್ಟಬೇಕಾಗಿಲ್ಲ. ಇದು ಸಾಲ ಅಲ್ಲ, ಸಂಬಳ. ಎಲ್ಲ ಕಂಪ್ನಿಲೂ ಅದಕ್ಕೆ ಆದಂಥ ರೂಲ್ಸ್ ಇರ್ತೈತೆ. ಕೆಲ್ಸಗಾರಿಗೆ ಬರಬೇಕಾದಂಥ ಹೆಚ್ ಆರ್ ಎ ಅಂದರೆ ಹೋಮ್ ರೆಂಟಲ್ ಅಲೋಯನ್ಸ್ ನಿಮ್ಗೆ ಇಲ್ಲಿ ಕೊಡ್ತಾ ಇಲ್ಲ, ಯಾಕಂದರೆ ನಿಮ್ಮೆಲ್ರಿಗೂ ಸ್ವಂತ ಮನೆ ಐತೆ. ಎಲ್ಲಮ್ಮ ಹೇಳ್ಕೊಳ್ಳೋಕೆ ಮಾತ್ರ ಸ್ವಂತ ಮನೆ, ಆದರೆ ನೀವೇ ನೋಡಿದ್ರಲ್ಲ. ನಂಗೆ ಗೊತ್ತು ಅಕ್ಕ, ಅದಕ್ಕೆ ಹೇಳ್ತೀನಿ. ನಿಮ್ಗಳಿಗೆ ಸ್ವಂತ ಮನೆ ಇರೋ ಕಾರಣದಿಂದ ಈ ದಿನ ಕಂಪ್ನಿ ಕಡೆಯಿಂದ ಸಿಗಬೇಕಾಗಿರೋ ಹಣ ಸಿಗ್ತಿರ್ಲಿಲ್ಲ. ಆದರೆ ಈಗ ನಾವು ನಿರ್ಧಾರ ಮಾಡಿರೋದೇನೆಂದರೆ ನಿಮ್ಮೆಲ್ರಿಗೂ ಹೆಚ್ ಆರ್ ಎ ಸಿಗಬೇಕು. ಪ್ರತಿ ವರ್ಷ ನಿಮಗೆ ಸಿಗೋ ಬೋನಸ್ ಜೊತೆಗೆ ತಿಂಗ್ಳಿಗೆ 3,000ದಂಗೆ 36,000 ರೂಪಾಯಿ ಒಟ್ಟಿಗೆ ಹಣ ವರ್ಷದ ಕೊನೆಯಲ್ಲಿ ಸಿಗ್ತೈತೆ. ಏನ್ ಸ್ವರ್ಣಕ್ಕ, ವರ್ಷದ ಕೊನೆಯಲ್ಲಿ 36,000 ರೂಪಾಯಿ ಒಟ್ಟಿಗೆ ಸಿಕ್ಕಿದ್ರೆ ಉಪಯೋಗಕ್ಕೆ ಬರಕಿಲ್ವಾ? ಓ, ತುಂಬಾನೇ ಸಹಾಯ ಆಗುತ್ತೆ ಕಣವ. ಮತ್ತೆ ಈಗ ಹೇಳಿ, ತಿಂಗಳು ಸಂಬಳ ಜಾಸ್ತಿ ಬೇಕು ಅಂತ ಕೇಳೋದಕ್ಕಿಂತ ಇದು ಸೂಕ್ತ ಅಲ್ವಾ? ಹೌದು ಕಣವ. ನಿಜವಾಗ್ಲೂ ವರ್ಷಕ್ಕೆ 36,000 ಸಿಗತ್ತಾ? ಹೌದು ಶಿವರಾಜ್, ಕಮಲಿ ಹೇಳ್ತಾ ಇರೋದು ನಿಜಾನೇ. ಏನೋ ಅನ್ಕೊಂಡಿದ್ದೆ, ತಪ್ಪಾಗಿ ತಿಳ್ಕೊಬೇಡಿ ಅನ್ನಪೂರ್ಣಮ್ಮ ಅವರೇ, ನಿಮ್ಮ ಮೊಮ್ಮಗಳು ನಿಮ್ಗಿಂತ ಒಂದ್ ಕೈ ಮೇಲೇನೆ. ಕಮಲಿ ಮಹಾಜನ್ಗೆ, 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 ಕಮಲಿ ಮಹಾಜನ್ಗೆ. ಅಣ್ಣ ದಯವಿಟ್ಟು ನಿಲ್ಸಿ. ನಾನೀಗ ಹೇಳಿದ್ದು ಈ ದಿವಸ ನೀವಿಟ್ಟಂತ ಕೋರಿಕೆ ಬಗ್ಗೆ, ಇದ್ರ ಜೊತೆಗೆ ಇನ್ನೊಂದು ವಿಷಯನೂ ಐತೆ. ಅದೇನಂದ್ರೆ, ನಿಮ್ಮ ಹೆಸರಿನಾಗೆ ನಿಮ್ಮ ತಂದೆ ತಾಯಿ ಮಕ್ಕಳ ಹೆಸರಿನಾಗೆ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಆರೋಗ್ಯ ವಿಮೆ ಕೂಡ ತರಲಾಗ್ತೈತೆ. ಅದನ್ನ ನಮ್ಮ ಫ್ಯಾಕ್ಟ್ರಿ ಮುಖಾಂತರನೇ ಮಾಡಿಸ್ಕೊಡ್ತೀವಿ. ಕುಡ್ದ ಹಾಳು ಮಾಡೋ ಬದಲು ಒಂದು ಭದ್ರವಾದ ಮನೆ, ಭವಿಷ್ಯ ರೂಪಿಸೋದ್ರ ಕಡೆಗೆ ಗಮನ ಕೊಡುಮ್ಮ, ಏನಂತೀರಾ? ಹಾಂ, ಆಮ್ಯಾಕೆ ಇನ್ನೊಂದು ನಿಶ್ಯ, ಓದಕ್ಕೆ ಒಳ್ಳೆ ಶಾಲೆ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ಓದೋ ಆಸೆ ಇದ್ರೂ ಹೂ ಮಾರ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಏಟೋ ಮಕ್ಕಳು ವಿದ್ಯಾವಂಚಿತರಾಗ್ತವ್ರೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಇದ್ಯೆ, ನಮ್ಮ ಈ ಚಿಕ್ಕ ಸಹಾಯದಿಂದ ನಿಮ್ಮ ಎಲ್ಲ ಮಕ್ಕಳಿಗೂ ಓದೋದಕ್ಕೆ ಸಹಾಯ ಆಗ್ತೈತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ನಾವು ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಿಲ್ಲಮ್ಮ. ಕೇಳಿದ ಕಾಸನ್ನ ಬಿಸಾಕಿ ಕೈ ತೊಳ್ಕೊಳ್ಳದೆ ನಮ್ಮಲ್ಲಿರೋ ತಪ್ಪನ್ನ ತೋರಿಸ್ಕೊಟ್ಟು ಮುಂದೆ ಭವಿಷ್ಯಕ್ಕೆ ಏನು ಮಾಡ್ಬೋದು ಅಂತ ಹೇಳಿದೆಯಲ್ಲಮ್ಮ, ನೀನು ನಮ್ಮ ಮನಸ್ಸನ್ನ ಗೆದ್ದುಬಿಟ್ಟೆ. ನಿಜವಾಗ್ಲೂ ನೀನು ಆ ಮಹಾತಾಯಿ ಮೊಮ್ಮಗಳೇ. ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಿಲ್ಲ.
ಅಂಕಲ್ ಏನಿದೆಲ್ಲ ನನಗಿಷ್ಟ ಬಂದಂಗೆ ಪ್ಲಾನ್ಸ್ ಹೇಳ್ತಾ ಹೋಗ್ತಿದ್ದಾಳೆ ನಾವು ಡಿಸ್ಕಸ್ ಮಾಡಿದ್ದು ರೋಹಿತ್ ಅಲ್ಲಮ್ಮ